ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶೀಲಾ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ಸ್ಟೈಲಲ್ಲಿ ಸೊಪ್ಪಿನ ಬಸ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ತೆಂಗಿನಕಾಯಿ ತುರಿ 1 ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ. ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದಷ್ಟು, ಜೀರಿಗೆ 1 ಸ್ಪೂನು, ಹಸಿಮೆಣಸಿನ್ಕಾಯಿ 1 ಗಡ್ಡೆ ಬೆಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ, 1 ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಇದಿಷ್ಟು ರುಬ್ಕೊಳ್ಳಿಕ್ಕೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ 1-3, ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ. ಹೊಲದಲ್ಲಿ ಸಿಗುವಂಥ ಸೊಪ್ಪು ಅಣ್ಣೆ ಸೊಪ್ಪು ಮತ್ತು ಕನೆ ಸೊಪ್ಪು ಅಂತ ಹೇಳ್ತಾರೆ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿ. ಮತ್ತು ಹೆಸರು ಕಾಳು ಯೂಸ್ ಮಾಡ್ತೀನಿ 1 ಕಪ್ಪಾಗುವಷ್ಟು, ಮತ್ತು ತೊಗರಿಬೇಳೆ 1/2 ಕಪ್ಪು. ಸೊಪ್ಪು ನೀವು ಯಾವ ಸೊಪ್ಪು ಬೇಕಾದ್ರೂ ಇದೇ ಪ್ರಪೋರ್ಷನಲ್ಲಿ ಯೂಸ್ ಮಾಡ್ಕೋಬೋದು. ಮೊದಲಿಗೆ ಕುಕ್ಕರ್ಗೆ ನೀರು ಹಾಕಿದ್ದೀನಿ, 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ಹಾಕ್ಕೊಳ್ಳೋಣ. ನೀರು ಬೇಕಂದ್ರೆ ಮತ್ತೆ ಹಾಕ್ಕೋಬೋದು. 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕ್ಕೊತ ಇದ್ದೀನಿ. ಕುದಿ ಬಂದಮೇಲೆ ಸೊಪ್ಪನ್ನ ಹಾಕ್ಕೋಬೇಕು. ನೀವು ದಂಟಿನ ಸೊಪ್ಪು ಯಾವ ಸೊಪ್ಪಾರ ಯೂಸ್ ಮಾಡ್ಬೋದು. ಇದು ಹೊಲದಲ್ಲಿ ಬಿಟ್ಟಿರೋಂಥ ಸೊಪ್ಪು. ಮುಚ್ಚಳ ಮುಚ್ಚಿ 1 ವಿಷಲ್ ಬರೆಸ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಹಸಿಮೆಣಸಿನ್ಕಾಯಿ ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅಂದರೆ ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ. ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ, ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ 5 ನಿಮಿಷ. ಮತ್ತೆ ತೆಗೆದಿಟ್ಕೊಳ್ಳೋಣ ತಣ್ಣಗಾಗಕ್ಕೆ. ಅದಿಷ್ಟೊತ್ತಿಗೆ ಸೊಪ್ಪು ಕೂಡ ಬೆಂದಿದೆ. ಇವಾಗ ಬಸ್ಕೊಳ್ಳೋಣ. ನೀರಿಳಿಯಂಥ ಪಾತ್ರೆಯಲ್ಲಿ ಬಸ್ಕೋಬೇಕು. ನೋಡಿ, ಬಸ್ಕೊಂಡಿದ್ದೀನಿ ನೋಡಿ. ಈ ಥರ ಈ ಮಸಾಲೆ ಹುರ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 1 ಸೌಟ್ ಆಗೋವಷ್ಟು ಇದು ಹಾಕ್ಕೊತಾಯಿದ್ದೀನಿ ಕಾಳು, ಸೊಪ್ಪಿನ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ತೆಂಗಿನಕಾಯಿ ಮತ್ತು 1 ಸೌಟ್ ಆಗೋವಷ್ಟು ಸೊಪ್ಪಿನ ಕಾಳನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕು. ನುಣ್ಣು ರುಬ್ಕೋಬೇಕು. ಆ ರಸ ಎತ್ತಿಟ್ಕೊಂಡಿರ್ತೀವಲ್ಲ. ಮತ್ತೀಗ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ. ನಾನು ಸಾಂಬಾರ್ಗೇನು ಒಗ್ಗರಣೆನ ಸಪ್ರೇಟ್ ಹಾಕ್ಕೊಳ್ಳಲ್ಲ, ಕಾಳಿಗೆ ಹಾಕ್ಕೊಂಡು ಒಗ್ಗರಣೆಗಳನ್ನ ತೆಗೆದಿಟ್ಕೊಳ್ಳೋಣ. ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತಾಯಿದ್ದೀನಿ ಒಂದು ಬಟ್ಲಿಗೆ. ನೋಡಿ, ನೀರಿರುತ್ತಲ್ಲ ಬಸ್ಕೊಂಡಿರ್ತೀವಲ್ಲ ರಸ ಸೊಪ್ಪಿಂದು, ಅದಕ್ಕೆ ಕಾಯಿನ ಹಿಂಡ್ಕೊತಾಯಿದ್ದೀನಿ. ಹಿಂಡ್ಕೊಂಡು ಕಾಳಿಗೆ ಹಾಕ್ಕೊಳ್ಳೋಣ. ಕಾಯಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ರುಬ್ಬಿರ್ತೀವಂತ ಖಾರ ಹಾಕ್ಕೊಳ್ಳೋಣ, ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಆಯಿತು ಸೊಪ್ಪಿನ ಪಲ್ಯ, ರುಚಿಕರವಾದ ಸೊಪ್ಪಿನ ಪಲ್ಯ. ಈಗ ರಸನ ಬಸ್ಕೊಂಡಿರ್ತೀವಲ್ಲ ಸೊಪ್ಪಿಂದ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಖಾರನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕಿಡೋಣ. ತೆಗೆದಿಟ್ಕೊಂಡಿರ್ತಲ್ಲ ಒಗ್ಗರಣೆ, ಹಾಕ್ಕೊಂಡು ಕುದಿಸ್ಕೊಂಡ್ರೆ ರೆಡಿ ಆಯಿತು ಸೊಪ್ಪಿನ ಬಸ್ಸಾರು ಕೂಡ. ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬಸ್ಸಾರು ಸೊಪ್ಪಿನ ಪಲ್ಯ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.